जय श्री राम मक्कळे, कळेद तरगतियल्लि नावु भिन्नराशिगळ संकलन मत्तु व्यवकलनद बग्गे कलितिद्देवे। इवत्तिन तरगतियल्लि नावु भिन्नराशिगळ गुणाकारद बग्गे तिळिदुकोळ्ळोण। मक्कळे, निमगे ईगागले तिळिदिदे गुणाकारवु पुनरावर्तित संकलन, पुनरावर्तित संकलनवे गुणाकार। ईग उदाहरणेगे इल्लि गमनिसि, इल्लि ಒಂದು ವೃತ್ತ ಕೊಟ್ಟಿದ್ದಾರೆ, ಅದನ್ನು ನಾಲ್ಕು ಭಾಗ ಮಾಡಿದ್ದಾರೆ। ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಲಾಗಿದೆ, ಹಾಗಾಗಿ ಇದರ ಭಿನ್ನರಾಶಿ ರೂಪ ನಾಲ್ಕನೇ ಒಂದು। ಹಾಗೆ ಇನ್ನೊಂದು ಭಿನ್ನರಾಶಿ ಕೊಟ್ಟಿದ್ದಾರೆ, ಇನ್ನೊಂದು ವೃತ್ತ ಕೊಟ್ಟಿದ್ದಾರೆ, ಅದರಲ್ಲಿ ಸಹ ನಾಲ್ಕು ಭಾಗಗಳನ್ನಾಗಿ ಮಾಡಿದ್ದಾರೆ, ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ಹಚ್ಚಿದ್ದಾರೆ, ನಾಲ್ಕನೇ ಒಂದು। ಈಗ ಈ ಎರಡು ವೃತ್ತಗಳನ್ನು, ಈ ಎರಡು ಭಿನ್ನರಾಶಿಯ ಭಾಗಗಳನ್ನು ಕೂಡಿದಾಗ ನಮಗೆ ಉತ್ತರ ಏನಾಗಿ ಸಿಗುತ್ತದೆ? ಉತ್ತರ ಮೊತ್ತ ಏನಾಯಿತು? ನಾಲ್ಕನೇ ಎಷ್ಟು ಭಾಗ? ಎರಡು ಭಾಗ ಇದೆ। ಇದನ್ನೇ ಇಲ್ಲಿ ಎಷ್ಟು ಸಲ ನಾಲ್ಕನೇ ಒಂದು ಕೊಟ್ಟಿದ್ದಾರೆ? ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ, ಎಷ್ಟು ವೃತ್ತಗಳನ್ನು ಕೊಟ್ಟಿದ್ದಾರೆ? ಎರಡು ವೃತ್ತಗಳನ್ನು ಕೊಟ್ಟಿದ್ದಾರೆ। ಹಾಗಾಗಿ ಎರಡು ವೃತ್ತಗಳನ್ನು ಕೊಟ್ಟಿದ್ದಾರೆ, ಎರಡು ಗುಣಿಸು ಎಷ್ಟು ಭಾಗ? ನಾಲ್ಕನೇ ಒಂದು। ಅಂದರೆ ಎಷ್ಟು ಮಕ್ಕಳು ಉತ್ತರ? ಇಲ್ಲಿ ಎರಡು ಅಂಶವನ್ನು ಅಂಶಕ್ಕೆ ಗುಣಿಸುವುದು, ಇಲ್ಲಿ ಪೂರ್ಣ ಸಂಖ್ಯೆ ಹೇಳುವಾಗ ಛೇದ ಏನಾಗಿರ್ತದೆ? ಒಂದು ಆಗಿರ್ತದೆ। ಎರಡೊಂದ್ಲಿ ಅಂಶಕ್ಕೆ ಅಂಶವನ್ನು ಅಂಶಕ್ಕೆ ಗುಣಿಸುವುದು, ಎರಡೊಂದ್ಲಿ ಎರಡು ಛೇದವನ್ನು ಛೇದಕ್ಕೆ ಗುಣಿಸುವಂಥದ್ದು, ಒಂದಾಗಲಿ ನಾಲ್ಕು। ಹಾಗಾದರೆ ಸಂಕಲನ ಮತ್ತು ಗುಣಾಕಾರ, ಗುಣಿಸಿದಾಗ ಮತ್ತು ಕೂಡಿಸಿದಾಗ ಉತ್ತರ ಏನು ಬಂತು ಮಕ್ಕಳೇ? ಎರಡು ಒಂದೇ ಬಂತು। ಹಾಗಾಗಿ ಗುಣಾಕಾರವು ಪುನರಾವರ್ತಿತ ಸಂಕಲನವು ಆಗಿದೆ ಎಂದು ನಾವು ಇದರಿಂದ ಹೇಳ್ಬೋದು। ಪುನರಾವರ್ತಿತ ಸಂಕಲನವೇ ಗುಣಾಕಾರ। ಮಕ್ಕಳೇ, ಇನ್ನೊಂದು ಉದಾಹರಣೆಯನ್ನು ಗಮನಿಸೋಣ। ಈಗ ಇಲ್ಲಿ ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ, ಈ ಮೂರು ಚಿತ್ರಗಳಲ್ಲಿ ಸಹ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ? ಒಟ್ಟು ನಾಲ್ಕು ಭಾಗ ಮಾಡಿದ್ದಾರೆ, ಅದರಲ್ಲಿ ಒಂದು ಭಾಗಕ್ಕೆ ಏನು ಮಾಡಿದ್ದಾರೆ? ಬಣ್ಣವನ್ನು ಹಚ್ಚಲಾಗಿದೆ। ಎಲ್ಲ ಒಂದು ಭಿನ್ನರಾಶಿ ಎಷ್ಟು? ನಾಲ್ಕನೇ ಒಂದು। ಈಗ ಎಲ್ಲವನ್ನು ಕೂಡಿಸಿದಾಗ ಮೊತ್ತ ಎಷ್ಟು ಬಂತು? ಮೊತ್ತವು ಇಷ್ಟಾಯಿತು, ಎಷ್ಟು ಭಾಗದಲ್ಲಿ? ಒಟ್ಟು ನಾಲ್ಕು ಭಾಗದಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದ ಹಾಗೆ ಆಯಿತು? ನಾಲ್ಕನೇ ಮೂರು ಭಾಗಕ್ಕೆ। ಇದನ್ನೇ ಗುಣಾಕಾರಕ್ಷಣೆಯಲ್ಲಿ ಬರೆಯುವುದಾದ್ರೆ ಹೇಗೆ ಬರೆಯುವಂಥದ್ದು ಮಕ್ಕಳೇ? ಒಟ್ಟು ನಾಲ್ಕನೇ ಒಂದರ ಚಿತ್ರ ಎಷ್ಟು ಉಂಟು? ಮೂರು ಉಂಟು। ಹಾಗಾಗಿ ಮೂರು ಗುಣಿಸು ನಾಲ್ಕನೇ ಒಂದು ಸಮ ಎಷ್ಟಾಯಿತು? ಮೂರು ಒಂದಿ ಮೂರು। ಇಲ್ಲಿ ಪೂರ್ಣ ಸಂಖ್ಯೆಯಲ್ಲಿ ಆ ಛೇದದಲ್ಲಿ ಏನು ಇಲ್ಲ ಅಂದರೆ ಅದರ ಅರ್ಥ ಏನು? ಛೇದದಲ್ಲಿ ಒಂದು ಅಂತ ಅರ್ಥ। ಹಾಗಾಗಿ ಛೇದದಿಂದ ಛೇದಕ್ಕೆ ಗುಣಿಸುವಾಗ ಒಂದಾಗಲಿ ನಾಲ್ಕು। ಹಾಗಾದರೆ ಎಷ್ಟು? ಮೂರು ಗುಣಿಸು ನಾಲ್ಕನೇ ಒಂದು ಸಮ ನಾಲ್ಕನೇ ಮೂರು। ಮಕ್ಕಳೇ, ಒಂದು ಪೂರ್ಣ ಸಂಖ್ಯೆಯಿಂದ ಭಿನ್ನರಾಶಿಯ ಗುಣಾಕಾರ ಮಾಡುವುದು ಹೇಗೆ ಅಂತೇಳಿ ಈಗ ನಾವು ತಿಳ್ಕೊಳ್ಳೋಣ। ಉದಾಹರಣೆಗೆ ಏಳನೇ ಎರಡು ಗುಣಿಸು ಮೂರು, ಇಲ್ಲಿ ಏಳನೇ ಎರಡು ಎಂಬುದು ಒಂದು ಭಿನ್ನರಾಶಿ, ಮೂರು ಎಂಬುದು ಒಂದು ಪೂರ್ಣ ಸಂಖ್ಯೆ। ಈಗ ಭಿನ್ನರಾಶಿಯಿಂದ ಪೂರ್ಣ ಸಂಖ್ಯೆಗೆ ಗುಣಿಸುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ। ಮೊದಲಿಗೆ ಏಳನೇ ಎರಡು ಗುಣಿಸು ಮೂರು ಎಷ್ಟು ಬಂತು? ಪೂರ್ಣ ಸಂಖ್ಯೆ, ಮೂರು ಎಂಬುದು ಒಂದು ಪೂರ್ಣ ಸಂಖ್ಯೆ, ಅದರ ಛೇದ ಏನಾಗಿರ್ತದೆ? ಯಾವಾಗಲೂ ಪೂರ್ಣ ಸಂಖ್ಯೆಯ ಛೇದ ಯಾವಾಗಲೂ ಏನಾಗಿರ್ತದೆ? ಒಂದು ಆಗಿರುತ್ತದೆ। ಹಾಗಾಗಿ ಅಂಶದಿಂದ ಅಂಶಕ್ಕೆ ಗುಣಿಸುವಂಥದ್ದು, ಛೇದದಿಂದ ಛೇದಕ್ಕೆ ಗುಣಿಸುವಂಥದ್ದು, ಎರಡು ಮೂರಲಿ ಆರು, ಏಳು ಒಂದಿ ಏಳು, ಉತ್ತರ ಏಳನೇ ಆರು। ಹಾಗೆ ಎರಡನೇ ಲೆಕ್ಕ ಹನ್ನೊಂದನೇ ಹದಿಮೂರು ಗುಣಿಸು ಆರು, ಇಲ್ಲಿ ಹನ್ನೊಂದನೇ ಹದಿಮೂರು ಎಂಬುದೊಂದು ಭಿನ್ನರಾಶಿ, ಆರು ಎಂಬುದು ಪೂರ್ಣ ಸಂಖ್ಯೆ, ಯಾವಾಗಲೂ ಪೂರ್ಣ ಸಂಖ್ಯೆಯ ಛೇದವು ಏನಾಗಿರ್ತದೆ? ಒಂದು ಆಗಿರುತ್ತದೆ। ಈಗ ಅಂಶದಿಂದ ಅಂಶಕ್ಕೆ ಗುಣಿಸಬೇಕು, ಛೇದದಿಂದ ಛೇದಕ್ಕೆ ಗುಣಿಸಬೇಕು। ಅಂಶ ಹದಿಮೂರು ಆರಲಿ ಎಪ್ಪತ್ತ ಎಂಟು, ಹನ್ನೊಂದೊಂದ್ಲಿ ಹನ್ನೊಂದು, ಇದನ್ನು ನಾವು ಯಾವುದರಲ್ಲಿ ಬರೀಬಹುದು? ಇದು ಯಾವ ಭಿನ್ನರಾಶಿ? ಇದು ಯಾವ ವಿಧದ ಭಿನ್ನರಾಶಿ ಮಕ್ಕಳೇ? ಹನ್ನೊಂದನೇ ಎಪ್ಪತ್ತೆಂಟು ಎಂಬುದು ಛೇದ ಸಣ್ಣದಾಗಿದೆ, ಅಂಶ ದೊಡ್ಡದಾಗಿದೆ, ಹಾಗಾಗಿ ಇದು ಒಂದು ವಿಷಮ ಭಿನ್ನರಾಶಿ, ಇದನ್ನು ನಾವು
ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಬಹುದು. ಹನ್ನೊಂದು ಎಷ್ಟು ಎಪ್ಪತ್ತೇಳು, ಹನ್ನೊಂದು ಏಳು ಎಪ್ಪತ್ತೇಳು, ಎಪ್ಪತ್ತೆಂಟರಿಂದ ಎಪ್ಪತ್ತೇಳು ಕಳೆದ್ರೆ ಎಷ್ಟು ಉಳಿಯಿತು ಮಕ್ಕಳೇ? ಯಾವಾಗಲೂ ಶೇಷವನ್ನು ನಾವು ಅಂಶದಲ್ಲಿ ಬರೀಬೇಕು, ಛೇದವನ್ನು ಇದ್ದ ಹಾಗೆಯೇ ಬರೆಯುವಂಥದ್ದು. ಏಳು ಹನ್ನೊಂದನೇ ಒಂದು, ಹಾಗೆ ಮೂರನೇದು. ಈ ವಿಷಮ ಭಿನ್ನರಾಶಿಯನ್ನು ನಾವು ಇಲ್ಲಿ ಏನು ಮಾಡಿದಂಥದ್ದು, ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದ್ದು. ಈಗ ಐದು ಗುಣಿಸು ಎರಡು ಏಳನೇ ಮೂರು, ಮೂರನೇ ಲೆಕ್ಕ. ಐದು ಗುಣಿಸು ಎರಡು ಏಳನೇ ಮೂರು. ಈಗ ಐದು ಎಂಬುದು ಒಂದು ಪೂರ್ಣ ಸಂಖ್ಯೆ, ಅದನ್ನು ಹಾಗೆಯೇ ಬರೀಬೇಕು. ಈಗ ಎರಡು ಏಳು ಏಳನೇ ಮೂರು ಎಂಬುದು ಏನು ಮಕ್ಕಳೇ? ಎರಡು ಏಳನೇ ಮೂರು ಎಂಬುದು ಒಂದು ಯಾವ ವಿಧದ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಇದನ್ನು ಮೊದಲಿಗೆ ನಾವು ವಿಷಮ ಭಿನ್ನರಾಶಿಯಾಗಿ ನಾವು ಪರಿವರ್ತಿಸಿಕೊಳ್ಳಬೇಕು. ವಿಷಮ ಭಿನ್ನರಾಶಿಗೆ ಪರಿವರ್ತಿಸುವಾಗ ಪೂರ್ಣ ಸಂಖ್ಯೆಯನ್ನು ಛೇದಕ್ಕೆ ಗುಣಿಸಿ ಮತ್ತೆ ಆ ಗುಣ ಬಂದ ಗುಣಲಬ್ಧವನ್ನು ನಾವು ಅಂಶಕ್ಕೆ ಅಂಶಕ್ಕೆ ಕೂಡಿಸಬೇಕು. ಎಷ್ಟು ಬರ್ತದೆ ಮಕ್ಕಳೇ? ಎರಡೇಳಿ ಹದಿನಾಲ್ಕು, ಹದಿನಾಲ್ಕು ಕೂಡಿಸು ಮೂರು ಹದಿನೇಳು. ಎಷ್ಟನೇ ಹದಿನೇಳು? ಏಳನೇ ಹದಿನೇಳು. ಈಗ ಪೂರ್ಣ ಸಂಖ್ಯೆಯ ಛೇದ ಯಾವಾಗಲೂ ಎಷ್ಟಾಗಿರ್ತದೆ? ಒಂದು. ಇನ್ನು ಅಂಶದಿಂದ ಅಂಶಕ್ಕೆ ಗುಣಿಸುವಂಥದ್ದು, ಛೇದದಿಂದ ಛೇದಕ್ಕೆ ಗುಣಿಸುವಂಥದ್ದು. ಏಳು ಹದಿನೈದ್ಲಿ ಹದಿನೈದೇ ಹದಿನೇಳೈದ್ಲಿ ಎಷ್ಟು ಮಕ್ಕಳೇ? ಹದಿನೇಳೈದ್ಲಿ ಹದಿನೇಳೈದ್ಲಿ ಎಂಬತ್ತ ಐದು, ಒಂದೇಳಿ ಏಳು. ಹಾಗಾಗಿ ಉತ್ತರ ಎಷ್ಟು ಬಂತು? ಏಳನೇ ಎಂಬತ್ತೈದು. ಈಗ ಏಳನೇ ಎಂಬತ್ತೈದು, ಈಗ ಇದನ್ನು ನಾವು ಇದು ಯಾವ ವಿಧದ ಭಿನ್ನರಾಶಿಯಲ್ಲಿದೆ? ಇದು ವಿಷಮ ಭಿನ್ನರಾಶಿಯಲ್ಲಿದೆ. ಇದನ್ನು ನಾವು ಮಿಶ್ರಕ್ಕೆ ಪರಿವರ್ತಿಸಬೇಕು. ಆವಾಗ ನಾವು ಛೇದದಿಂದ ಅಂಶಕ್ಕೆ ಏನು ಮಾಡಬೇಕು? ಭಾಗಿಸಬೇಕು. ಎಷ್ಟು ಬರ್ತದೆ? ಏಳು ಎಷ್ಟು ಎಂಬತ್ತೈದು? ಏಳು ಹನ್ನೆರಡಲಿ ಎಂಬತ್ನಾಲ್ಕು, ಎಂಬತ್ತೈದರಿಂದ ಎಂಬತ್ನಾಲ್ಕು ಕಳೆದಷ್ಟು ಉಳಿಯಿತು? ಒಂದು ಉಳಿಯಿತು. ಅದನ್ನು ಶೇಷವನ್ನು ನಾವು ಯಾವಾಗಲೂ ಅಂಶದಲ್ಲಿ ಬರೆಯುವಂಥದ್ದು, ಛೇದವನ್ನು ಇದ್ದ ಹಾಗೆ ಬರೆಯುವಂಥದ್ದು. ಹಾಗಾದರೆ ಏಳನೇ ಎಂಬತ್ತೈದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ ಹನ್ನೆರಡು ಏಳನೇ ಒಂದು. ಮಕ್ಕಳೇ, ಭಿನ್ನರಾಶಿಯು ದ ಅಥವಾ ರಾ ನಿರ್ವಾಹಕದಂತೆ ಗುಣಾಕಾರ. ಇಲ್ಲಿ ದ ಅಥವಾ ರಾ ಎಂಬ ಶಬ್ದವು ಗುಣಾಕಾರವನ್ನು ಪ್ರತಿನಿಧಿಸುತ್ತದೆ. ದ ಮತ್ತು ರಾ ಬಂದರೆ ಅಲ್ಲಿ ಆ ಸ್ಥಳದಲ್ಲಿ ನಾವೇನು ಅಂತ ಹಾಕಬೇಕು? ಗುಣಿಸು ಚಿಹ್ನೆ ಹಾಕಿ ಅದರ ಲೆಕ್ಕವನ್ನು ಮಾಡಬೇಕು. ಈಗ ಒಂದನೇ ಉದಾಹರಣೆಗೆ ಅರ್ಧದ ಹತ್ತು ಅಥವಾ ಎರಡನೇ ಒಂದರ ಹತ್ತು. ಹಾಗಾದರೆ ಇಲ್ಲಿ ರಾ ಎಂಬ ಸ್ಥಳದಲ್ಲಿ ನಾವೇನು ಚಿಹ್ನೆಯನ್ನು ಹಾಕಬೇಕು? ಗುಣಿಸು, ಗುಣಾಕಾರದ ಗುಣಿಸು ಚಿಹ್ನೆಯನ್ನು ಬಳಸಬೇಕು. ಇಲ್ಲಿ ನಾಲ್ಕನೇ ಒಂದರ ಹದಿನಾರು, ರಾ ಎಂಬಲ್ಲಿ ಏನು ಹಾಕಬೇಕು? ಗುಣಿಸು ಚಿಹ್ನೆ ಹಾಕಬೇಕು. ಹಾಗೆಯೇ ಐದನೇ ಎರಡರ ಇಪ್ಪತ್ತೈದು, ರಾ ಎಂಬಲ್ಲಿ ನಾವೇನು ಹಾಕುವಂಥದ್ದು? ಗುಣಿಸು ಚಿಹ್ನೆ ಹಾಕುವಂಥದ್ದು. ಹಾಗೆ ಒಂದನೇ ಲೆಕ್ಕ ಹೇಗೆ ಮಾಡುವುದು ಅಂತೇಳಿ ನೋಡೋಣ. ಎರಡನೇ ಒಂದರ ಹತ್ತು, ಇದನ್ನು ಹೇಗೆ ಬರೆಯುವಂಥದ್ದು? ಗಣಿತದ ವಿಷಯದಲ್ಲಿ ಇದನ್ನು ಎರಡನೇ ಒಂದು ಗುಣಿಸು ಹತ್ತು ಎಂದು ನಾವು ಬರೆಯುವಂಥದ್ದು. ಇಲ್ಲಿ ಈಗ ನಾವು ಈ ಎರಡು ಮತ್ತು ಹತ್ತನ್ನು ನಾವು, ಎರಡು ಎಂಬುದು ಛೇದದಲ್ಲಿ ಉಂಟು, ಹತ್ತು ಎಂಬುದು ಅಂಶದಲ್ಲಿ ಉಂಟು. ಈ ಎರಡು ಮತ್ತು ಹತ್ತನ್ನು ನಾವು ಕನಿಷ್ಠ ರೂಪಕ್ಕೆ ತರಬಹುದು. ಎರಡು ಮತ್ತು ಹತ್ತು ಎಂಬುದು ಒಂದೇ ಮಗ್ಗಿಯಲ್ಲಿ ಬರ್ತದೆ. ಹಾಗಾಗಿ ಎರಡು ಮತ್ತು ಹತ್ತನ್ನು ನಾವು ಈಗ ಕನಿಷ್ಠ ರೂಪಕ್ಕೆ ತರಬಹುದು, ಕಟ್ ಮಾಡಬಹುದು. ಎರಡು ಒಂದೇ ಎರಡು, ಎರಡೆಷ್ಟೇ ಹತ್ತು? ಎರಡು ಐದನೇ ಹತ್ತು. ಇನ್ನು ನಾವು ಏನು ಮಾಡಬೇಕು? ಅಂಶ ಮತ್ತು ಅಂಶದಿಂದ ಅಂಶವನ್ನು ಗುಣಿಸುವುದು, ಛೇದದಿಂದ ಛೇದವನ್ನು. ಒಂದೈದಲಿ ಐದು, ಒಂದೊಂದಲಿ ಒಂದು. ಈ ಇಲ್ಲಿ ಒಂದನೇ ಐದು ಎಂಬುದನ್ನು ನಾವು ಭಿನ್ನರಾಶಿಯಲ್ಲಿ ಬರಿಬೇಕು ಅಂತ ಇಲ್ಲ. ನಾವು ಹೇಗೆ ಬರೆಯಬಹುದು? ಇದನ್ನು ಪೂರ್ಣ ಸಂಖ್ಯೆ ಐದು ಎಂದು ನಾವು ಬರೆಯಬಹುದು. ಹಾಗಾದರೆ ಎರಡನೇ ಒಂದರ ಹತ್ತರ ಉತ್ತರ ಎಷ್ಟು ಮಕ್ಕಳೇ? ಐದು. ಹಾಗೆ ಬಿ ಲೆಕ್ಕ, ನಾಲ್ಕನೇ ಒಂದರ ಹದಿನಾರು. ಈಗ ನಾಲ್ಕನೇ ಒಂದರ ಹದಿನಾರು, ನಾಲ್ಕನೇ ಒಂದು ರಾ ಇದ್ದ ಸ್ಥಳದಲ್ಲಿ ನಾವು ಗುಣಿಸು ಹಾಕಬೇಕು. ಹದಿನಾರು, ಈಗ ನಾಲ್ಕನೇ ಒಂದರ ಹದಿನಾರು. ಈಗ ನಾವು ನಾಲ್ಕು ಮತ್ತು ಹದಿನಾರು, ಹದಿನಾರು ಎಂಬುದು ಒಂದು ಪೂರ್ಣ ಸಂಖ್ಯೆ, ಅದರ ಛೇದವು ಒಂದು ಆಗಿರುತ್ತದೆ. ಈಗ ನಾಲ್ಕು ಛೇದದಲ್ಲಿರುವ ನಾಲ್ಕು ಮತ್ತು ಹದಿನಾರು ಅಂಶದಲ್ಲಿರುವ ಹದಿನಾರು ಒಂದೇ ಮಗ್ಗಿಯಲ್ಲಿ, ನಾಲ್ಕು ಮತ್ತು ಹದಿನಾರು ಒಂದೇ ಮಗ್ಗಿಯಲ್ಲಿ ಉಂಟಲ್ಲ, ಹಾಗಾಗಿ ಇದನ್ನು ನಾವು ಕನಿಷ್ಠ ರೂಪಕ್ಕೆ ತರಬಹುದು.
ನಾವೇನ್ಮಾಡ್ಬೇಕು ಅಂಶವನ್ನು ಅಂಶದಿಂದ ಅಂಶವನ್ನು ಗುಣಿಸಬೇಕು ಛೇದದಿಂದ ಛೇದವನ್ನು ಗುಣಿಸಬೇಕು ಒಂದಾಕ್ಲಿ ನಾಲ್ಕು ಒಂದೊಂದ್ಲಿ ಒಂದು ಈಗ ಛೇದದಲ್ಲಿ ಒಂದು ಇದೆ ಅದು ಯಾವಾಗಲೂ ಅಂಶದಲ್ಲಿ ಇರುವುದು ಏನು ಅಂತ ಅರ್ಥ ಪೂರ್ಣ ಸಂಖ್ಯೆ ಅಂತ ಅರ್ಥ ಈಗ ಇದೆಷ್ಟು ಆಯ್ತು ಅದರ ಉತ್ತರ ನಾಲ್ಕು ಹಾಗಾದ್ರೆ ನಾಲ್ಕನೇ ಒಂದರ ಹದಿನಾರರ ಗುಣಲಬ್ಧವು ಎಷ್ಟಾಗಿರುತ್ತದೆ ನಾಲ್ಕು ಆಗಿರುತ್ತದೆ ಇನ್ನೊಂದು ಸಿ ಲೆಕ್ಕ ಐದನೇ ಎರಡರ ಇಪ್ಪತ್ತ ಐದು ಐದನೇ ಎರಡರ ರಾ ಎಂಬಲ್ಲಿ ನಾವು ಯಾವ ಚಿಹ್ನೆ ಹಾಕುವಂಥದ್ದು ಗುಣಿಸು ಚಿಹ್ನೆ ಹಾಕುವಂಥದ್ದು ಇಪ್ಪತ್ತ ಐದು ಈಗ ಐದು ಮತ್ತು ಇಪ್ಪತ್ತೈದು ಐದರ ಬಗ್ಗೆಯಲ್ಲಿ ಭಾಗವಾಗಿ ಹೋಗ್ತದೆ ಮಕ್ಕಳೇ ಇಪ್ಪತ್ತೈದರ ಛೇದ ಏನಾಗಿರ್ತದೆ ಒಂದು ಈ ಐದು ಛೇದ ಮತ್ತು ಇಪ್ಪತ್ತೈದು ಅಂಶ ಅಂಶ ಇಲ್ಲಿ ಅಂಶ ಇಪ್ಪತ್ತೈದು ಇದೆರಡು ಒಂದೇ ಮಗ್ಗೆಯಲ್ಲಿ ಹೋಗ್ತದೆ ಐದರ ಮಗ್ಗೆಯಲ್ಲಿ ಐದು ಒಂದ್ಲಿ ಐದು ಐದು ಎಷ್ಟು ಇಪ್ಪತ್ತೈದು ಐದೈದ್ಲಿ ಇಪ್ಪತ್ತೈದು ಹಾಗಾದ್ರೆ ಈಗ ಅಂಶದಿಂದ ಅಂಶವನ್ನು ಗುಣಿಸಬೇಕು ಛೇದದಿಂದ ಛೇದವನ್ನು ಗುಣಿಸಬೇಕು ಎರಡೈದ್ಲಿ ಹತ್ತು ಒಂದೊಂದ್ಲಿ ಒಂದು ಎಷ್ಟು ಉತ್ತರ ಹಾಗಾದ್ರೆ ಐದನೇ ಎರಡರ ಇಪ್ಪತ್ತೈದರ ಉತ್ತರ ಎಷ್ಟು ಗುಣಲಬ್ಧ ಎಷ್ಟು ಮಕ್ಕಳೇ ಹತ್ತು ಮಕ್ಕಳೇ ಉದಾಹರಣೆ ಗಮನಿಸಿ ನಾಲ್ಕನೇ ಮೂರರ ಒಂದನೇ ಲೆಕ್ಕ ಹದಿನಾರು ಮತ್ತು ನಾಲ್ಕನೇ ಮೂರರ ಮೂವತ್ತ ಆರು ಈಗ ಒಂದನೇ ಲೆಕ್ಕವನ್ನು ಮಾಡೋಣ ಒಂದು ನಾಲ್ಕನೇ ಮೂರರ ಹದಿನಾರು ರ ಎಂಬ ಸ್ಥಳದಲ್ಲಿ ನಾವು ಯಾವ ಚಿಹ್ನೆಯನ್ನು ಬಳಸಬೇಕು ಗುಣಿಸು ಚಿಹ್ನೆಯನ್ನು ಬಳಸಬೇಕು ನಾಲ್ಕನೇ ಮೂರು ಗುಣಿಸು ಹದಿನಾರು ಈಗ ಹದಿನಾರು ಎಂಬುದು ಪೂರ್ಣ ಸಂಖ್ಯೆ ಅದರ ಛೇದವು ಏನಾಗಿರ್ತದೆ ಒಂದಾಗಿರ್ತದೆ ಈಗ ನಾಲ್ಕು ಮತ್ತು ಹದಿನಾರನ್ನು ಕನಿಷ್ಠ ರೂಪಕ್ಕೆ ತರಬಹುದು ನಾಲ್ಕು ಮತ್ತು ಹದಿನಾರು ಒಂದೇ ಮಗ್ಗೆಯಲ್ಲಿ ಭಾಗವಾಗಿ ಹೋಗ್ತದೆ ನಾಲ್ಕರ ಮಗ್ಗೆಯಲ್ಲಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕಿಸ್ಲಿ ಹದಿನಾರು ನಾಲ್ಕು ನಾಲ್ಕಲಿ ಹದಿನಾರು ಇನ್ನೇನು ಮಾಡುವಂಥದ್ದು ಇನ್ನು ಅಂಶದಿಂದ ಅಂಶಕ್ಕೆ ಗುಣಿಸುವಂಥದ್ದು ಛೇದದಿಂದ ಛೇದಕ್ಕೆ ಗುಣಿಸುವಂಥದ್ದು ಮೂರು ನಾಲ್ಕಲಿ ಹನ್ನೆರಡು ಒಂದು ಒಂದ್ಲಿ ಒಂದು ಹಾಗಾದರೆ ನಾಲ್ಕನೇ ಮೂರರ ಹದಿನಾರರ ಗುಣಲಬ್ಧ ಎಷ್ಟಾಗಿರ್ತದೆ ಹನ್ನೆರಡು ಆಗಿರ್ತದೆ ಹಾಗೆ ಎರಡನೇ ಲೆಕ್ಕ ನಾಲ್ಕನೇ ಮೂರರ ಮೂವತ್ತ ಆರು ನಾಲ್ಕನೇ ಮೂರು ಗುಣಿಸು ಮೂವತ್ತ ಆರು ಎಷ್ಟಾಯಿತು ಛೇದ ಮೂವತ್ತಾರರ ಛೇದ ಏನಾಗಿದೆ ಒಂದು ನಾಲ್ಕು ಮತ್ತು ಮೂವತ್ತಾರು ಒಂದೇ ಮಗ್ಗೆಯಲ್ಲಿ ಭಾಗವಾಗಿ ಹೋಗ್ತದಾ ಹೋಗ್ತದೆ ನಾಲ್ಕರ ಮಗ್ಗೆಯಲ್ಲಿ ಮೂವತ್ತಾರು ಸಹ ಗುಣ್ಯ ಗುಣ ನಾಲ್ಕರ ಮಗ್ಗೆಯಲ್ಲಿ ಮೂವತ್ತಾರು ಇದೆ ಹಾಗಾಗಿ ನಾಲ್ಕು ಒಂದ್ಲಿ ನಾಲ್ಕು ನಾಲ್ಕು ಎಷ್ಟ್ಲಿ ಮೂವತ್ತಾರು ನಾಲ್ಕು ಒಂಬತ್ತ್ಲಿ ಮೂವತ್ತಾರು ಹಾಗಾಗಿ ಮತ್ತೆ ಅಂಶದಿಂದ ಅಂಶಕ್ಕೆ ಗುಣಿಸುವಂಥದ್ದು ಛೇದದಿಂದ ಛೇದಕ್ಕೆ ಗುಣಿಸುವಂಥದ್ದು ಮೂರೊಂಬತ್ತ್ಲಿ ಇಪ್ಪತ್ತ ಏಳು ಒಂದೊಂದ್ಲಿ ಒಂದು ಹಾಗಾದ್ರೆ ನಾಲ್ಕನೇ ಮೂರರ ಮೂವತ್ತಾರರ ಗುಣಲಬ್ಧ ಎಷ್ಟಾಗಿರುತ್ತದೆ ಇಪ್ಪತ್ತೇಳು ಆಗಿರುತ್ತದೆ ಮಕ್ಕಳೇ ಉದಾಹರಣೆ ಬಿ ಎಂಟನೇ ಐದರ ಮೂರು ಆರನೇ ಐದು ಮತ್ತು ಎಂಟನೇ ಐದರ ಒಂಬತ್ತು ಮೂರನೇ ಎರಡು ಈಗ ಮೊದಲೇ ಲೆಕ್ಕ ಎಂಟನೇ ಐದರ ಮೂರು ಆರನೇ ಐದು ಹೇಗೆ ಮಾಡೋದು ಎಂಟನೇ ಐದು ರ ಇದ್ದಲ್ಲಿ ಗುಣಿಸು ಎಂಬ ಚಿಹ್ನೆ ಹಾಕಬೇಕು ಮೂರು ಆರನೇ ಐದು ಎಂಟನೇ ಐದು ಗುಣಿಸು ಮೂರು ಆರನೇ ಐದು ಎಂಬುದು ಯಾವ ವಿಧದ ಭಿನ್ನರಾಶಿ ಇದೊಂದು ಮಿಶ್ರ ಭಿನ್ನರಾಶಿ ಮೊದಲು ಇದನ್ನು ನಾವು ವಿಷಮಕ್ಕೆ ಪರಿವರ್ತಿಸಬೇಕು ವಿಷಮಕ್ಕೆ ಪರಿವರ್ತಿಸುವಾಗ ಮೂರು ಆಗಲಿ ಹದಿನೆಂಟು ಹದಿನೆಂಟು ಗುಣಿಸು ಐದು ಇಪ್ಪತ್ತ ಮೂರು ಆರನೇ ಇಪ್ಪತ್ತ ಮೂರು ಇನ್ನು ನಾವು ಏನು ಮಾಡುವಂಥದ್ದು ಮೊದಲಿಗೆ ನಾವು ಗಮನಿಸಿಕೊಳ್ಬೇಕು ಇಲ್ಲಿ ಅಂಶ ಮತ್ತು ಛೇದದಲ್ಲಿ ಎಲ್ಲಿಯಾದರೂ ಯಾವುದಾದ್ರೂ ಅಂಶ ಮತ್ತು ಛೇದದಲ್ಲಿ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದಾ ಅಂತೇಳಿ ನೋಡ್ಬೇಕು ಯಾವುದಾದ್ರೂ ಸಂಖ್ಯೆಗಳು ಒಂದೇ ಮಗ್ಗೆಯಲ್ಲಿ ಭಾಗವಾಗಿ ಹೋಗ್ತದಾ ಅಂತೇಳಿ
ನೋಡಬೇಕು ಇಲ್ಲಿ ಯಾವುದು ಸಹ ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗುವುದಿಲ್ಲ ಹಾಗಾಗಿ ನಾವು ಇದನ್ನು ಅಂಶದಿಂದ ಅಂಶಕ್ಕೆ ಗುಣಿಸುವಂತದ್ದು ಛೇದದಿಂದ ಛೇದಕ್ಕೆ ಗುಣಿಸುವಂತದ್ದು ಎಷ್ಟು 23 ಇಲ್ಲಿ 53 ಇಲ್ಲಿ 15 5 1 5 ರಲ್ಲಿ 10 ಗುಣಿಸು 1 11 115 8 ಆಗಲಿ 48 ಗುಣಲಬ್ಧ ಎಷ್ಟಾಯಿತು 48 ನೇ 115 ಹಾಗೆ ಎರಡನೇ ಲೆಕ್ಕ 8 ನೇ 5 ರ 9 3 ನೇ 2 8 ನೇ 5 ಗುಣಿಸು 9 3 ನೇ 2 8 ನೇ 5 ಗುಣಿಸು 9 3 ನೇ 2 ಅನ್ನು ವಿಷಮಕ್ಕೆ ಪರಿವರ್ತಿಸಬೇಕು 9 3 ಲಿ 27 27 ಗುಣಿಸು 2 29 3 ನೇ 29 ಈಗ ಮೊದಲಿಗೆ ನಾವು ನೋಡಬೇಕು ಅಂಶ ಮತ್ತು ಛೇದಗಳಲ್ಲಿ ಎಲ್ಲಿಯಾದರೂ ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದ ಅಂತ 5 ಮತ್ತು 3 ಒಂದೇ ಮಧ್ಯದಲ್ಲಿ ಉಂಟಾ ಇಲ್ಲ ಆಗುವುದಿಲ್ಲ 8 ಮತ್ತು 29 ಒಂದೇ ಮಧ್ಯದಲ್ಲಿ ಉಂಟಾ ಇಲ್ಲ ಆದರೆ ನಾವು ನೋಡುವಾಗ ಖಾಲಿ ಅಂಶ ಮತ್ತು ಛೇದವನ್ನು ಮಾತ್ರ ಗಮನಿಸಬೇಕು ಛೇದ ಮತ್ತು ಛೇದ ಅಂಶ ಮತ್ತು ಅಂಶಗಳನ್ನು ನಾವು ಯಾವಾಗಲೂ ಕನಿಷ್ಠ ರೂಪಕ್ಕೆ ತರಲು ಸಾಧ್ಯವಿಲ್ಲ ಈಗ ಇಲ್ಲಿ ಎಲ್ಲಿಸ ಕನಿಷ್ಠ ರೂಪಕ್ಕೆ ತರಲಾಗುವುದಿಲ್ಲ ಹಾಗಾಗಿ ನಾವು ಇದನ್ನು ಅಂಶದಿಂದ ಅಂಶಕ್ಕೆ ಗುಣಿಸುವಂತದ್ದು 59 45 5 4 5 ರಲ್ಲಿ 10 ಗುಣಿಸು 4 14 145 8 3 ಲಿ 24 ಗುಣಲಬ್ಧ 8 ನೇ 5 ರ 9 3 ನೇ 2 ರ ಗುಣಲಬ್ಧ 24 ನೇ 145 ಮಕ್ಕಳೇ ಉದಾಹರಣೆ ಗಮನಿಸಿ ಬಣ್ಣ ಹಾಕಿ ಒಂದೇದು ಎ ಪೆಟ್ಟಿಗೆಯಲ್ಲಿರುವ ಅರ್ಧದಷ್ಟು ವೃತ್ತಗಳು ಈಗ ಈ ಪೆಟ್ಟಿಗೆಯಲ್ಲಿ ಒಟ್ಟು ಎಷ್ಟು ವೃತ್ತಗಳಿವೆ ಅಂತ ಲೆಕ್ಕ ಹಾಕುವ 1 2 3 4 5 6 7 8 9 10 11 12 ಒಟ್ಟು 12 ವೃತ್ತದಲ್ಲಿ ಅರ್ಧದಷ್ಟು ವೃತ್ತಕ್ಕೆ ನಾವು ಏನು ಹಾಕಬೇಕಂತೆ ಬಣ್ಣ ಹಾಕಬೇಕಂತೆ ಹಾಗಾಗಿ ಎಷ್ಟು ವೃತ್ತಕ್ಕೆ ಬಣ್ಣ ಹಾಕಬೇಕು ನಾವು ಅರ್ಧದಷ್ಟು ಹೇಳಿದ್ರೆ ಎರಡನೇ ಒಂದರಷ್ಟು ವೃತ್ತಕ್ಕೆ ನಾವೇನು ಹಾಕಬೇಕು ಬಣ್ಣ ಹಾಕಬೇಕು ಹಾಗಾದರೆ ಒಟ್ಟು ಎಷ್ಟು ವೃತ್ತಗಳಿವೆ 12 ಒಟ್ಟು 12 ರಲ್ಲಿ ಎಷ್ಟರಷ್ಟು ವೃತ್ತಕ್ಕೆ ಬಣ್ಣ ಹಾಕಲಿಕ್ಕೆ ಎರಡನೇ ಒಂದರಷ್ಟು ಹಾಗಾದರೆ ಎಷ್ಟು 2 1 2 2 ಮತ್ತು 12 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದೆ 2 1 2 2 ಆಗಲಿ 12 ಹಾಗಾದರೆ ಒಟ್ಟು ಎಷ್ಟು ವೃತ್ತಗಳಿಗೆ ನಾವು ಬಣ್ಣ ಹಾಕಬೇಕು 6 1 6 ಹಾಗಾದರೆ ಒಟ್ಟು 6 ವೃತ್ತಗಳಿಗೆ ನಾವೇನು ಹಾಕಬೇಕು ಬಣ್ಣವನ್ನು ಹಾಕಬೇಕು ಹಾಗೆಯೇ ಡಿ ಲೆಕ್ಕ ಪೆಟ್ಟಿಗೆಯಲ್ಲಿರುವ ಮೂರನೇ ಎರಡರಷ್ಟು ತ್ರಿಭುಜಗಳು ಈಗ ಈ ಪೆಟ್ಟಿಗೆಯಲ್ಲಿ ಒಟ್ಟು ಎಷ್ಟು ತ್ರಿಭುಜಗಳಿವೆ ಅಂತ ಹೇಳಿ ಲೆಕ್ಕ ಮಾಡುವ 1 2 3 4 5 6 7 8 9 ಒಟ್ಟು 9 ತ್ರಿಭುಜಗಳಿವೆ ಅದರಲ್ಲಿ ಎಷ್ಟರಷ್ಟು ತ್ರಿಭುಜಗಳಿಗೆ ಬಣ್ಣ ಹಾಕಲಿಕ್ಕೆ ಮೂರನೇ ಎರಡರಷ್ಟು ತ್ರಿಭುಜಗಳಿಗೆ ನಾವೇನು ಹಾಕುವಂಥದ್ದು ಬಣ್ಣ ಹಾಕಲಿಕ್ಕೆ ಹಾಗಾಗಿ 3 ಮತ್ತೆ ಈಗ 9 3 ಮತ್ತು 9 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದ ಒಂದೇ ಮಧ್ಯದಲ್ಲಿ ಉಂಟಲ್ಲ 3 1 3 ಎಷ್ಟು 9 3 3 ಲಿ 9 ಹಾಗಾಗಿ 3 2 ಎಷ್ಟು 6 ಹಾಗಾಗಿ ಒಟ್ಟು ಎಷ್ಟು ತ್ರಿಭುಜಗಳಿಗೆ ನಾವು ಬಣ್ಣ ಹಾಕುವಂಥದ್ದು ಹಾಕಬೇಕು 6 ತ್ರಿಭುಜಗಳಿಗೆ ಹಾಗಾದರೆ ಪೆಟ್ಟಿಗೆಯಲ್ಲಿರುವ ಮೂರನೇ ಎರಡು ಅಂದರೆ ಎಷ್ಟು ಮೂರನೇ ಎರಡರಷ್ಟು ತ್ರಿಭುಜ ಹೇಳಿದರೆ ಎಷ್ಟು ತ್ರಿಭುಜಗಳು ಮಕ್ಕಳೇ ಒಟ್ಟು 6 ತ್ರಿಭುಜಗಳು ಮಕ್ಕಳೇ ಈಗಾಗಲೇ ನೀವು ಪೂರ್ಣ ಸಂಖ್ಯೆಯಿಂದ ಭಿನ್ನರಾಶಿಯ ಗುಣಾಕಾರವನ್ನು ಕಲ್ತಿದ್ದೀರಿ ಹಾಗೆಯೇ ಒಂದು ಭಿನ್ನರಾಶಿಯಿಂದ ಭಿನ್ನರಾಶಿಯ ಗುಣಾಕಾರ ಭಿನ್ನರಾಶಿಯಿಂದಲೇ ಭಿನ್ನರಾಶಿಯ ಗುಣಾಕಾರವನ್ನು ಮಾಡುವುದು ಹೇಗೆ ಅಂತೇಳಿ ಈಗ ನೋಡೋಣ ಉದಾಹರಣೆಗೆ ಮುಂದಿನವುಗಳ ಬೆಲೆ ಕಂಡುಹಿಡಿಯಿರಿ 7ನೇ 2ರ 9ನೇ 21 7ನೇ 2ರ 5ನೇ 14 7ನೇ 2ರ 10ನೇ 3
ಈಗ ಒಂದೇ ಲೆಕ್ಕ ನೋಡುವಾ ಹೇಗೆ ಮಾಡೋದು ಅಂತ ಹೇಳಿ 7ನೇ 2 ರ 9ನೇ 21 7ನೇ 2 ರ ರ ಅನ್ನುವಾಗ ನಾವು ಯಾವ ಚಿಹ್ನೆಯನ್ನು ಬಳಸುವಂತದ್ದು ಗುಣಿಸು ಚಿಹ್ನೆ 9ನೇ 21 ಈಗ ಇಲ್ಲಿ ಅಂಶ ಮತ್ತು ಛೇದವನ್ನು ಗಮನಿಸಬೇಕು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗತದ ಅಂತ ಹೇಳಿ ನೋಡಬೇಕು 2 ಮತ್ತು 9 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗತದ ಇಲ್ಲ ಹಾಗಾಗಿ 2 ಮತ್ತು 9 ಅನ್ನು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ 7 ಮತ್ತು 21 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗತದ ಒಂದೇ ಮಧ್ಯದಲ್ಲಿ ಉಂಟಾ 7 ಮತ್ತು 21 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗತದೆ 7 1 7 7 3 21 ಇನ್ನು ಯಾವುದಾದರೂ ಸಂಖ್ಯೆಗಳು ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗತದ ಇಲ್ಲಿ ಅಂಶ ಮತ್ತು ಛೇದವನ್ನು ಗಮನಿಸಿ 3 ಮತ್ತು 9 3 ಮತ್ತು 9 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದೆ ಹಾಗಾಗಿ ಇದನ್ನು ಕನಿಷ್ಠ ರೂಪಕ್ಕೆ ತರಬಹುದು 3 1 3 3 ಇಸ್ಲಿ 9 3 3 ಲಿ 9 ಇನ್ನು ಅಂಶದಿಂದ ಅಂಶಕ್ಕೆ ಗುಣಿಸುವುದು ಛೇದದಿಂದ ಛೇದಕ್ಕೆ 2 1 ಲಿ 2 1 3 ಲಿ 3 ಉತ್ತರ 3ನೇ 2 ಹಾಗೆಯೇ ಬಿ ಲೆಕ್ಕ 5ನೇ 14 ರ 7ನೇ 2 ರ 5ನೇ 14 ಹೇಗೆ ಮಾಡೋದು 7ನೇ 2 ಗುಣಿಸು 5ನೇ 14 ಮೊದಲು ನಾವು ಅಂಶ ಮತ್ತು ಛೇದಗಳನ್ನು ಗಮನಿಸಬೇಕು ಈಗ 2 ಮತ್ತು 14 ಒಂದೇ ಮಧ್ಯದಲ್ಲಿ ಹೋಗುತ್ತದೆ ಇದನ್ನು ನಾವು ಕನಿಷ್ಠ ರೂಪಕ್ಕೆ ತರಬಹುದಾ ಇದನ್ನು 2 ಮತ್ತು 14 ಅನ್ನು ನಾವು ಕನಿಷ್ಠ ರೂಪಕ್ಕೆ ತರಲು ಸಾಧ್ಯವಿಲ್ಲ ಏಕೆಂದರೆ ಇದು ಅಂಶದಲ್ಲಿ ಇರುವಂತದ್ದು ಯಾವಾಗಲೂ ನಾವು ಕನಿಷ್ಠ ರೂಪಕ್ಕೆ ತರುವಾಗ ಛೇದ ಮತ್ತು ಅಂಶಗಳಲ್ಲಿರುವ ಸಂಖ್ಯೆಗಳನ್ನು ಮಾತ್ರ ಒಂದೇ ಮಧ್ಯದಲ್ಲಿ ಇದ್ದರೆ ಮಾತ್ರ ನಾವು ಏನು ಮಾಡಬಹುದು ಕನಿಷ್ಠ ರೂಪಕ್ಕೆ ತರಬಹುದು ಈಗ 2 ಮತ್ತು 5 ಒಂದೇ ಮಧ್ಯದಲ್ಲಿ ಉಂಟಾ ಇಲ್ಲ 7 ಮತ್ತು 14 ಒಂದೇ ಮಧ್ಯದಲ್ಲಿ ಉಂಟು ಹಾಗಾಗಿ ಇದನ್ನು ನಾವು ಕನಿಷ್ಠ ರೂಪಕ್ಕೆ ತರಬಹುದು 7 1 7 7 2 ಲಿ 14 ಇನ್ನು 2 5 ಒಂದೇ ಮಧ್ಯದಲ್ಲಿ ಹೋಗ್ತದಾ ಇಲ್ಲ ಹಾಗಾಗಿ ಅಂಶದಿಂದ ಅಂಶಕ್ಕೆ ಗುಣಿಸಿ ಬರೆಯುವಂತದ್ದು 2 2 ಲಿ 4 1 5 ಲಿ 5 ಹಾಗಾಗಿ ಗುಣಲಬ್ಧ 5ನೇ 4 ಹಾಗೆಯೇ ಸಿ ಲೆಕ್ಕ 7ನೇ 2 ರ 10ನೇ 3 7ನೇ 2 ಗುಣಿಸು 10ನೇ 3 ಇಲ್ಲಿ ಈ 3 ಮತ್ತು 7 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದಾ ಇಲ್ಲ ಒಂದೇ ಮಧ್ಯದಲ್ಲಿ ಇಲ್ಲ ಹಾಗಾಗಿ ಹೋಗುವುದಿಲ್ಲ ಮತ್ತು 2 ಮತ್ತು 10 ಅನ್ನು ಗಮನಿಸಬೇಕು 2 ರ ಮಧ್ಯದಲ್ಲಿ 10 ಉಂಟು ಹಾಗಾಗಿ 2 1 2 2 ಇಸ್ಲಿ 10 2 5 ಇನ್ನು ನೇರವಾಗಿ ಅಂಶದಿಂದ ಅಂಶಕ್ಕೆ ಗುಣಿಸುವಂತದ್ದು 1 3 ಲಿ 3 7 5 ಲಿ 35 ಹಾಗಾದರೆ ಗುಣಲಬ್ಧ 35ನೇ 3 ಮತ್ತೆ ಉದಾಹರಣೆ 2 ಗುಣಿಸಿ ಮತ್ತು ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಅದರಲ್ಲಿ 1ನೇ ಲೆಕ್ಕ 3ನೇ 2 ಗುಣಿಸು 2 3ನೇ 2 ಈಗ 3ನೇ 2 ಅನ್ನು ಹಾಗೆ ಬರೆಯಬೇಕು ಗುಣಿಸು 2 3ನೇ 2 ಇದನ್ನು ಮಿಶ್ರ ಇದ್ದದನ್ನು ವಿಷಮಕ್ಕೆ ಪರಿವರ್ತಿಸಬೇಕು 2 3 6 6 2 8 3ನೇ 8 ಇನ್ನು ಈಗ ಮೊದಲಿಗೆ ಗಮನಿಸಿಕೊಳ್ಳಬೇಕು ಯಾವುದಾದ್ರೂ ಅಂಶ ಛೇದದಲ್ಲಿ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದ ಅಂತ ಹೇಳಿ ನೋಡಬೇಕು ಇಲ್ಲಿ 2 ಮತ್ತು 3 3 ಮತ್ತು 8 ಯಾವುದನ್ನು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗುವುದಿಲ್ಲ ಹಾಗಾಗಿ ಅಂಶದಿಂದ ಅಂಶವನ್ನು ಗುಣಿಸಿ 2 8 ಲಿ 16 3 3 ಲಿ 9 ಇದನ್ನೀಗ 9ನೇ 16 ಇದನ್ನು ಮಿಶ್ರ ಭಿನ್ನರಾಶಿಯಲ್ಲಿ ಬರೆಯಬಹುದು 9 1 ಲಿ 9 ಹದಿನಾರರಿಂದ 9 ಕಳೆದ್ರೆ ಎಷ್ಟು ಮಕ್ಕಳೇ ಹದಿನಾರರಿಂದ 9 ಕಳೆದ್ರೆ ಎಷ್ಟು ಮಕ್ಕಳೇ 7 ಹಾಗೆಯೇ 2ನೇ ಲೆಕ್ಕ 8ನೇ 3 ಗುಣಿಸು 4ನೇ 6 8ನೇ 3 4ನೇ 6 ಇಲ್ಲಿ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದ ಅಂತ ಹೇಳಿ ಗಮನಿಸಬೇಕು 8 ಮತ್ತು 6 ಯಾವ ಮಧ್ಯದಲ್ಲಿದೆ 2ರ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದೆ ಹಾಗಾಗಿ 2 ಇಸ್ಲಿ 8 2 4 ಲಿ 8 2 3 ಲಿ 6 ಇನ್ನೆಲ್ಲಿ ಅದು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದ 3 4 4 3 ಯಾವುದು ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗುವುದಿಲ್ಲ ಹಾಗಾಗಿ ಇನ್ನು ಅಂಶದಿಂದ ಅಂಶಕ್ಕೆ ಗುಣಿಸುವಂತದ್ದು 3 3 ಲಿ 9 4 4 ಲಿ 16 ಗುಣಲಬ್ಧ 16ನೇ 9 ಹಾಗೆಯೇ
सी मूरने उन्दु गुणिसु एंटने हद्नेंदु इगा उन्दु मतु एंटु एंटर अदु एंटे उत्तर इले मूरु मतु हद्नेंदनु कनिष्ठ रूप के तरबहुदा ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದೆ 15 ಮತ್ತು 3 ಒಂದೇ ಮಧ್ಯದಲ್ಲಿ ಉಂಟು ಮೂರರ ಮಧ್ಯದಲ್ಲಿ 3 1 3 3 5 15 ಇನ್ನು ನಾವು ಅಂಶ ಭಿನ್ನಾಂಶಕ್ಕೆ ಗುಣಿಸುವಂತದ್ದು 1 5 5 1 8 8 ಗುಣಲಬ್ಧ 8ನೇ 5 ಮಕ್ಕಳೇ ಡಿ ಲೆಕ್ಕ 6 5ನೇ 2 ಗುಣಿಸು 9ನೇ 7 ಈಗ 6 5ನೇ 2 ಎಂಬುದು ಮಿಶ್ರ ಭಿನ್ನರಾಶಿ ಅದನ್ನು ಮೊದಲಿಗೆ ವಿಷಮಕ್ಕೆ ಪರಿವರ್ತಿಸಿಕೊಳ್ಳಬೇಕು 6 5 ಗೆ 30 30 ಕೂಡಿಸಿ 2 32 5ನೇ 32 ಗುಣಿಸು 9ನೇ 7 ಎಲ್ಲಿಯಾದರೂ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗದ 9 ಮತ್ತು 32 ಒಂದೇ ಮಧ್ಯದಲ್ಲಿ ಉಂಟಾ ಇಲ್ಲ 5 ಮತ್ತು 7 ಇಲ್ಲ ಹಾಗಾಗಿ ಇದನ್ನು ನಾವು ಡೈರೆಕ್ಟ್ ಆಗಿ ಗುಣಿಸಿ ಬರೆಯುವಂತದ್ದು 7 2 ಗೆ 14 4 1 7 3 21 ಕೂಡಿಸು 1 20 2 224 9 45 40 ಗುಣಲಬ್ಧ 45ನೇ 224 ಹಾಗೆ ಈ ಲೆಕ್ಕ 3 7ನೇ 4 ಗುಣಿಸು 5ನೇ 3 ಈಗ 3 7ನೇ 4 ಅನ್ನು ವಿಷಮಕ್ಕೆ ಪರಿವರ್ತಿಸಬೇಕು 3 ಇಲ್ಲಿ 21 21 4 25 7ನೇ 25 ಗುಣಿಸು 5ನೇ 3 ಈಗ ಇಲ್ಲಿ ಗಮನಿಸಿ ಮಕ್ಕಳೇ ಇಲ್ಲಿ ಈಗ ಯಾವುದಾದರೂ ಯಾವುದಾದರೂ ಸಂಖ್ಯೆಗಳು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದ ಅಂತ ಹೇಳಿ ನೋಡುವಂತದ್ದು 3 ಮತ್ತು 7 ಒಂದೇ ಮಧ್ಯದಲ್ಲಿ ಉಂಟಾ ಇಲ್ಲ 5 ಮತ್ತು 25 ಒಂದೇ ಮಧ್ಯದಲ್ಲಿ ಉಂಟಾ ಉಂಟು 5 ರ ಮಧ್ಯದಲ್ಲಿ 25 ಬರ್ತದೆ ಹಾಗಾಗಿ 5 1 5 5 ಇಷ್ಟು 25 5 ಇಲ್ಲಿ 25 ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂಶ ಭಿನ್ನಾಂಶಕ್ಕೆ ಗುಣಿಸುವುದು ಛೇದದಿಂದ ಛೇದಕ್ಕೆ 5 3 ಇಲ್ಲಿ 15 7 1 ಇಲ್ಲಿ 7 ಉತ್ತರ ಎಷ್ಟಾಯಿತು 7ನೇ 15 ಇದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸಿದಾಗ 7 2 ಲಿ 14 15 ರಿಂದ 14 ಕಳೆದ್ರೆ 1 ಉತ್ತರ 2 7ನೇ 1 ಮಕ್ಕಳೇ ಉದಾಹರಣೆ 3 ಯಾವುದು ದೊಡ್ಡದು ಇಲ್ಲಿಗ ಎರಡು ಗುಣಾಕಾರದ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ಈ ಎರಡರಲ್ಲಿ ಸಹ ಯಾವುದು ದೊಡ್ಡದು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು ಮೊದಲಿಗೆ ನಾವು ಇದನ್ನು ನೋಡುವ ಎಷ್ಟು ಅಂತ ಹೇಳಿ 7 2ನೇ 7ನೇ 2 ಗುಣಿಸು 4ನೇ 3 ಅಥವಾ ಇದರಲ್ಲಿ ಬಾಕ್ಸ್ ಹಾಕುವ 5ನೇ 3 ಗುಣಿಸು 8ನೇ 5 ಈಗ ಇಲ್ಲಿ ಯಾವುದಾದರೂ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದಾ 7 ಮತ್ತು 3 ಆಗುವುದಿಲ್ಲ 2 ಮತ್ತು 4 ಆಗ್ತದೆ 2 1 ಲಿ 2 2 ಲಿ ಇನ್ನು ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗುವುದಿಲ್ಲ ಅಂಶದಿಂದ ಅಂಶಕ್ಕೆ ಗುಣಿಸುವುದು ಛೇದದಿಂದ 3 1 ಲಿ 3 7 2 ಲಿ 14 ಇಲ್ಲಿ ಕನಿಷ್ಠ ರೂಪಕ್ಕೆ ತರಲಿಕ್ಕೆ ಆಗ್ತದಾ 5 1 ಲಿ 5 1 ಲಿ 3 1 ಲಿ 3 8 1 ಲಿ 8 ಈಗಾಗಲೇ ನೀವು 5ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀರಿ ಭಿನ್ನರಾಶಿಗಳ ಹೋಲಿಕೆಯನ್ನು ಅದರಲ್ಲಿ ಛೇದವು ಚಿಕ್ಕದಿತ್ತು ಛೇದ ಚಿಕ್ಕದಿದ್ರೆ ಆ ಭಿನ್ನರಾಶಿ ಏನಾಗಿರುತ್ತದೆ ದೊಡ್ಡದಾಗಿರುತ್ತದೆ ಛೇದ ದೊಡ್ಡದಿದ್ರೆ ಆ ಭಿನ್ನರಾಶಿ ಚಿಕ್ಕದಾಗಿರುತ್ತದೆ ಹಾಗಾಗಿ ಇಲ್ಲಿ ಯಾವ ಭಿನ್ನರಾಶಿ ದೊಡ್ಡದು 8ನೇ 3 ಎಂಬುದು 14ನೇ 3 ಕ್ಕಿಂತ ದೊಡ್ಡದಾಗಿದೆ ಮಕ್ಕಳೇ ಉದಾಹರಣೆ 2 2ನೇ 1 ರ 7ನೇ 6 ಅಥವಾ 3ನೇ 2 ರ 7ನೇ 3 ಇದರಲ್ಲಿ ಯಾವುದು ದೊಡ್ಡದು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು 2ನೇ 1 ಗುಣಿಸು 7ನೇ 6 3ನೇ 2 ಗುಣಿಸು 7ನೇ 3 ಇದರಲ್ಲಿ ಯಾವುದು ದೊಡ್ಡದು ಅಂತ ಹೇಳಿ ನಾವು ಕಂಡುಹಿಡಿಯಬೇಕು ಈಗ ಅಂಶ ಮತ್ತು ಛೇದವನ್ನು ನಾವು ಗಮನಿಸಿಕೊಳ್ಳಬೇಕು ಯಾವುದನ್ನಾದರೂ ಕನಿಷ್ಠ ರೂಪಕ್ಕೆ ತರಲಿಕ್ಕಾಗ್ತದೆ ಅಂತ ನೋಡಬೇಕು 1 ಮತ್ತು 7 ಅಲ್ಲಿ ಆಗುವುದಿಲ್ಲ 2 ಮತ್ತು 6 ಒಂದೇ ಮಧ್ಯದಲ್ಲಿ ಭಾಗವಾಗಿ ಹೋಗ್ತದೆ 2 1 2 2 3 ಲಿ 6 ಮತ್ತೆ ಅಂಶದಿಂದ ಅಂಶಕ್ಕೆ ಗುಣಿಸುವಂತದ್ದು 3 1 ಲಿ 3 7 1 ಲಿ 7 ಹಾಗೆ ಇಲ್ಲಿ 3 ಮತ್ತು 3 3 1 ಲಿ 3 3 1 ಲಿ 3 ಮತ್ತು 2 1 ಲಿ 2 7 1 ಲಿ 7 ಇಲ್ಲಿ ಛೇದಗಳೇನಾಗಿವೆ ಒಂದೇ ಆಗಿವೆ ಅಂಶಗಳೇನಾಗಿವೆ ಬೇರೆ ಬೇರೆ ಆಗಿವೆ
ಯಾವುದು ಈಗ ಇಲ್ಲಿ ಛೇದವೇ ಛೇದ ಒಂದೇ ಆಗಿರುವಾಗ ಅಂಶದಲ್ಲಿ ಯಾವುದು ದೊಡ್ಡ ಸಂಖ್ಯೆ ಇದೆಯೋ ಆ ಭಿನ್ನರಾಶಿಯಲ್ಲಿ ಏನಾಗಿರುತ್ತದೆ ದೊಡ್ಡದಾಗಿರುತ್ತದೆ ಹಾಗಾಗಿ ಇಲ್ಲಿ ಏಳನೇ ಮೂರು ಏಳನೇ ಎರಡಕ್ಕಿಂತ ದೊಡ್ಡದಾಗಿದೆ ಮಕ್ಕಳೇ ಉದಾಹರಣೆ ನಾಲ್ಕು ಲಿಪಿಕಾ ಒಂದು ಪುಸ್ತಕವನ್ನು ಪ್ರತಿದಿನ ಒಂದು ನಾಲ್ಕನೇ ಮೂರು ಗಂಟೆ ಓದುವಳು ಅವಳು ಪೂರ್ತಿ ಪುಸ್ತಕವನ್ನು ಆರು ದಿನಗಳಲ್ಲಿ ಓದುವಳು ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಲಿಪಿಕಾ ಒಂದು ಪುಸ್ತಕವನ್ನು ಏನು ಮಾಡ್ತಾಳೆ ದಿನಾಲು ಒಂದು ಮುಕ್ಕಾಲು ಗಂಟೆ ಓದ್ತಾಳೆ ಆ ಪೂರ್ತಿ ಪುಸ್ತಕ ಓದಲು ಅವಳು ಎಷ್ಟು ದಿನ ತಗೊಳ್ತಾಳೆ ಒಂದು ಮುಕ್ಕಾಲು ಗಂಟೆ ಹಾಗೆ ಆರು ದಿನ ತೆಗೆದುಕೊಳ್ತಾಳೆ ಹಾಗಾದರೆ ಅವಳಿಗೆ ಆ ಪುಸ್ತಕ ಓದಲು ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಹಾಗಾದರೆ ಪುಸ್ತಕ ಓದಲು ಏನು ಮಾಡಬೇಕೀಗ ನಾವು ಅಗತ್ಯವಿರುವ ಒಟ್ಟು ಗಂಟೆಗಳು ಹೇಳಿದರೆ ಈಗ ಒಂದು ಮುಕ್ಕಾಲು ಗಂಟೆ ಹಾಗೆ ಆರು ದಿನ ಓದ್ತಾಳೆ ಹಾಗಾದರೆ ಒಂದು ಮುಕ್ಕಾಲು ಗುಣಿಸು ಆರು ಒಂದು ಒಂದು ದಿನದಲ್ಲಿ ಒಂದು ದಿನದಲ್ಲಿ ಅವಳು ಎಷ್ಟು ಗಂಟೆ ಓದ್ತಾಳೆ ಒಂದು ಪುಸ್ತಕವನ್ನು ಒಂದು ಮುಕ್ಕಾಲು ಗಂಟೆ ಓದ್ತಾಳೆ ಹಾಗಾದರೆ ಆರು ದಿನದಲ್ಲಿ ಅವಳು ಎಷ್ಟು ಗಂಟೆ ಆ ಒಂದು ಪುಸ್ತಕವನ್ನು ಓದಲಿಕ್ಕೆ ಎಷ್ಟು ಗಂಟೆ ಒಟ್ಟು ಎಷ್ಟು ಗಂಟೆ ತೆಗೆದುಕೊಳ್ತಾಳೆ ಅಂತೇಳಿ ನೋಡಬೇಕು ವಾರೆ ಗುಣಾಕಾರ ಮಾಡಬೇಕು ಹಾಗಾಗಿ ಆರು ಗುಣಿಸು ಒಂದು ಮುಕ್ಕಾಲು ಏನು ಮಾಡಬೇಕು ಇಲ್ಲಿ ನಾವು ಇಲ್ಲಿ ನಾವು ಈ ಲೆಕ್ಕ ಮಾಡಬೇಕಾದ್ರೆ ನಾವೇನು ಮಾಡಬೇಕು ಆರು ಮತ್ತು ಒಂದು ಮುಕ್ಕಾಲನ್ನು ನಾವೇನು ಮಾಡಬೇಕು ಗುಣಿಸಬೇಕು ಪುಸ್ತಕ ಓದಲು ಹಾಗಾದರೆ ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಎಷ್ಟು ಆರು ಒಂದು ಮುಕ್ಕಾಲು ಆರು ಗುಣಿಸು ಒಂದಾಕಿ ನಾಲ್ಕು ಮೂರು ಏಳು ನಾಲ್ಕನೇ ಏಳು ಈಗ ಆರು ಮತ್ತು ನಾಲ್ಕು ಒಂದೇ ಮಗ್ಗೆಯಲ್ಲಿ ಭಾಗವಾಗಿ ಹೋಗ್ತದೆ ಎರಡರ ಮಗ್ಗೆಯಲ್ಲಿದೆ ನಾಲ್ಕು ಮತ್ತು ಆರು ಒಂದೇ ಮಗ್ಗೆಯಲ್ಲಿ ಎರಡೆರಡಲಿ ನಾಲ್ಕು ಎರಡು ಮೂರಲಿ ಆರು ಇನ್ನೇನು ಮಾಡಬೇಕು ಅಂಶದಿಂದ ಅಂಶಕ್ಕೆ ಗುಣಿಸುವಂಥದ್ದು ಮೂರು ಏಳಿ ಇಪ್ಪತ್ತ ಒಂದು ಎರಡೊಂದಿ ಎರಡು ಎಷ್ಟು ದಿನ ತೆಗೆದುಕೊಳ್ತಾಳೆ ಅವಳು ಎರಡನೇ ಇಪ್ಪತ್ತೊಂದನ್ನು ಮಿಶ್ರ ಭಿನ್ನರಾಶಿಗೆ ಪರಿವರ್ತಿಸುವಾಗ ಎರಡಿಷ್ಟು ಇಪ್ಪತ್ತು ಎರಡು ಹತ್ತಲಿ ಇಪ್ಪತ್ತು ಇಪ್ಪತ್ತೊಂದರಿಂದ ಇಪ್ಪತ್ತು ಕಳೆದ ಎಷ್ಟು ಉಳಿಯಿತು ಒಂದು ಹಾಗಾದರೆ ಅವಳು ಪೂರ್ತಿ ಪುಸ್ತಕ ಓದಲು ಅವಳಿಗೆ ಅಗತ್ಯವಿರುವ ಒಟ್ಟು ಗಂಟೆಗಳು ಹತ್ತೂವರೆ ಗಂಟೆ ಹತ್ತೂವರೆ ಗಂಟೆ ಮಕ್ಕಳೇ ಉದಾಹರಣೆ ಐದು ಒಂದನೇದರಲ್ಲಿ ಮೂರನೇ ಎರಡು ಗುಣಿಸು ಡ್ಯಾಶ್ ಸಮ ಮೂವತ್ತನೇ ಹತ್ತು ಮೊದಲಿಗೆ ನಾವೀಗ ನೋಡ್ಕೊಳ್ಬೇಕು ಮೂರು ಎಷ್ಟು ಮೂವತ್ತು ಅಂತೇಳಿ ನೋಡ್ಕೊಳ್ಬೇಕು ಮೂರು ಎಷ್ಟು ಮೂವತ್ತು ಮೂರು ಹತ್ತಲಿ ಹಾಗಾದರೆ ಛೇದದಲ್ಲಿ ಎಷ್ಟು ಬರಿಬೇಕು ನಾನು ಹತ್ತು ಹಾಗೆಯೇ ಅಂಶದಿಂದ ಎರಡೆಷ್ಟು ಹತ್ತು ಅಂತ ನೋಡಬೇಕು ಎರಡೆಷ್ಟು ಹತ್ತು ಎರಡು ಐದಲಿ ಹತ್ತು ಹಾಗಾದರೆ ಈ ಬಾಕ್ಸ್ನಲ್ಲಿ ನಾವೇನು ಯಾವ ಭಿನ್ನರಾಶಿಯನ್ನು ಬರಿಬೇಕು ಹತ್ತನೇ ಐದು ಭಿನ್ನರಾಶಿಯನ್ನು ನಾವು ಬರಿಬೇಕು ಹಾಗಾದರೆ ಈಗ ಹತ್ತನೇ ಐದು ಹತ್ತನೇ ಐದರಲ್ಲಿ ದೊರೆತ ಕನಿಷ್ಠ ರೂಪ ಈಗ ಹತ್ತನೇ ಐದನ್ನು ಕನಿಷ್ಠ ರೂಪದಲ್ಲಿ ಬರೆದಾಗ ಏನಾಗ್ತದೆ ಐದು ಮತ್ತು ಹತ್ತು ಒಂದೇ ಮಗ್ಗೆಯಲ್ಲಿ ಉಂಟು ಐದರ ಮಗ್ಗೆಯಲ್ಲಿ ಐದೊಂದ್ಲಿ ಐದು ಐದೆಷ್ಟು ಹತ್ತು ಎರಡ್ಲಿ ಹಾಗಾದರೆ ಐದ ಹತ್ತನೇ ಐದರಲ್ಲಿ ದೊರೆತ ಕನಿಷ್ಠ ರೂಪ ಎರಡನೇ ಒಂದು ಹಾಗೆಯೇ ಐದನೇ ಮೂರು ಗುಣಿಸು ಡ್ಯಾಶ್ ಸಮ ಎಪ್ಪತ್ತೈದನೇ ಇಪ್ಪತ್ನಾಲ್ಕು ಮೊದಲಿಗೆ ನಾವು ಐದೆಷ್ಟು ಎಪ್ಪತ್ತೈದು ಅಂತ ನೋಡ್ಕೊಳ್ಬೇಕು ಐದೆಷ್ಟು ಎಪ್ಪತ್ತೈದು ಐದು ಹದಿನೈದು ಐದು ಎಪ್ಪತ್ತೈದು ಹಾಗಾಗಿ ಛೇದದಲ್ಲಿ ಹದಿನೈದು ಹಾಗೆಯೇ ಮೂರು ಎಷ್ಟು ಇಪ್ಪತ್ನಾಲ್ಕು ಮೂರೆಷ್ಟು ಇಪ್ಪತ್ನಾಲ್ಕು ಮಕ್ಕಳೇ ಮೂರು ಎಂಟ್ಲಿ ಎಂಟು ಮೂರಲಿ ಇಪ್ಪತ್ತ ಹದಿನೈದನೇ ಎಂಟರಲ್ಲಿ ದೊರೆತ ಸಂಖ್ಯೆಯ ಕನಿಷ್ಠ ರೂಪ ಹದಿನೈದು ಮತ್ತು ಎಂಟು ಯಾವುದಾದ್ರೂ ಒಂದೇ ಮಗ್ಗೆಯಲ್ಲಿ ಭಾಗವಾಗಿ ಹೋಗ್ತದಾ ಇಲ್ಲ ಹಾಗಾಗಿ ಅದರ ಕನಿಷ್ಠ ರೂಪ ಎಷ್ಟು ಹದಿನೈದನೇ ಎಂಟು ಮಕ್ಕಳೇ ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ
ಇವತ್ತಿನ ಮನೆ ಕೆಲಸ ಅಭ್ಯಾಸ 2.2 ಮತ್ತು 2.3 ಎಲ್ಲಾ ಲೆಕ್ಕಗಳನ್ನು ನೀವು ನಿಮ್ಮ ನೋಟ್ಸ್ ಪುಸ್ತಕದಲ್ಲಿ ಮನೆ ಕೆಲಸವಾಗಿ ಮಾಡಬೇಕು. ಧನ್ಯವಾದ.